ايوه تيلا كده ايوه ايوه كورت ريدي لا 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 اي ناديه قولي ناديه ನಮ್ಮ ಸಭಿಕ ರಾಮಾಯಕರನ್ನು 9 ಜನ ಸಸ್ಪೆಂಡ್ ಮಾಡಿದ್ದಾನೆ ನಾಯಕ ಕೇಳಕ್ಕೆ ಹೋದ್ರೆ ಕಂಪ್ಲೇಂಟ್ ಕೊಡ್ತಾನೆ ಬೆದರಿಸ್ತಾನೆ ಶಾಂತ್ ಕುಮಾರ್ ನಮ್ಮ ಡಿಸಿ ಸೂಪರ್ ಶಾಂತ್ ಕುಮಾರ್ ಇದ್ದಾನೆ ಏನೇ ನಾಯಕ ಕೇಳಕ್ಕೆ ಹೋದಾಗ ಇವನ್ನೆಲ್ಲ ಬೆದರಿಸೋದು ಇದು ಮಾಡೋದು ನಮಗೆ ನೋಡಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು 9 ಜನ ಸಸ್ಪೆಂಡ್ನ ಯಾಕೆ ಮಾಡಿದೆ ಅಂತ ನಾನು ಕೇಳಕ್ಕೆ ಹೋದೆ ಕೇಳಕ್ಕೆ ಹೋದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡ್ದ ಕೊನೆಗೆ ರೋಡಿಗೆ ಬಿಟ್ಟ ನಮ್ಮ ಒಡ್ಸಕ್ಕೆ ಇದು ಮಾಡ್ದ ಇಲ್ಲಿ ಇದೇ ಗೌರವ ಹಾಸ್ಪಿಟ್ಲ್ ಹತ್ರ ರೋಡಿಗೆ ಬಿಟ್ಟ ಅದು ಸಿಕ್ಕಂಬಿಗೆ ನಾವು ಕಂಪ್ಲೇಂಟ್ ಕೊಟ್ಟಿರಲ್ಲ ಆಗಿದೆ ಕೊನೆಗೆ ಇವನ್ನ ಏನಂದ್ರೆ ಇವ್ನು ಹೇಳ್ದಂಗೆ ಕೇಳಬೇಕು ಇಲ್ಲಾಂದ್ರೆ ಇವನ ಮೇಲೆ ಸಸ್ಪೆಂಡ್ ಮಾಡೋದು ಯಾರು ಅಧಿಕಾರ ಇರಬಾರ್ದು ಇವರಿಗೆ ಯಾವ್ದು ಫಂಕ್ಷನ್ಗೆ ಹೋಗಬಾರ್ದು ಫಸ್ಟ್ ಆಫ್ ಆಲ್ ಬೇಕಾದ್ರೆ ಸಸ್ಪೆಂಡ್ ಮಾಡೋ ಅಧಿಕಾರನೇ ಇಲ್ಲ ಇವನೇನಿದ್ರು ಕಮಿಟಿ ಚೇರ್ಮನ್ ಅಷ್ಟೇ ಅವನು ಕಮಿಟಿ ಏನಿಲ್ಲ ಓಕೆ ಅಂದರೆ ಮಾತ್ರ ಇವನ್ನ ಸಸ್ಪೆಂಡ್ ಮಾಡಬೇಕು ಕಮಿಟಿಯಲ್ಲಿ ಪ್ರಸ್ತಾಪನೆ ಆಗಿಲ್ಲ ಕಮಿಟಿಯಲ್ಲಿ ಕಮಿಟಿ ಮೆಂಬರ್ಸ್ ಇದಾರಲ್ಲ 40 ಜನ ಅವ್ರನ್ನ ಕರೆಸಿ ಸೈನ್ ಹಾಸ್ಕೊಳ್ಳಿ ಅಂತೇಳಿ ಅವ್ರ ಮುಂದೆ ಕೇಳಿಸಿ ಅಂತೇಳಿ ಅವರು ಏನೇನು ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆಯಾ ಇಲ್ಲ ಸಸ್ಪೆಂಡ್ ಮಾಡೋ ಯಾರನ್ನ ಸೈನ್ ಹಾಕಿದಿರಲ್ಲ ಕೈ ಎತ್ತಿ ಅಂತ ಹೇಳಿದಾರ ಅಂತ ಫಸ್ಟ್ ಕೇಳಿ ಅದು ಯಾವ್ದು ಪ್ರಸ್ತಾಪನೆ ಇದ್ರೆ ಇವನು ಅಷ್ಟನ್ನ ಮಾಡ್ಕೊಂಬಿಟ್ಟು ಅದ್ರಲ್ಲಿ ನಾನು ಚೇರ್ಮನ್ ಕಮಿಟಿ ನಾನು ಪ್ರಾಪರ್ಟಿ ಚೇರ್ಮನ್ ಅವ್ನು ಬೇರೆ ಕಮಿಟಿ ಚೇರ್ಮನ್ ಅಷ್ಟೇ ನಾನು ಪ್ರಾಪರ್ಟಿ ಚೇರ್ಮನ್ ಅಲ್ಲಿ ಗೆದ್ದಿದ್ದು ಅವ್ನ ಅಪಾಯಿಂಟ್ಮೆಂಟು ನಾವು ಜನಗಳು ಓಟಾಗಿ ಗೆಲ್ಸಿರೋದು ನಮ್ಮನ್ನ ಆಮೇಲೆ ಇದೇ ಥರ ಬಂಗಾರಪೇಟೆಯಲ್ಲಿ ಜಮೀನು ಮಾರಿದ್ದ ಏನೋ ಒಂದು 10 ಕೋಟಿ ರೂಪಾಯಿ ಜಮೀನು 3 ಕೋಟಿ ರೂಪಾಯಿಗೆ ಮಾರಿ ಇದು ಮಾಡಿದ್ದ ಅದನ್ನು ನಾವು ಪ್ರೊಟೆಸ್ಟ್ ಮಾಡಿ ಕೇಸ್ ಹಾಕಿದ್ದೀರಿ ಮೊನ್ನೆ ನಿಮ್ಮ ಮುಂದೆ ಪ್ರೆಸ್ ಮೀಟಿಂಗಲ್ಲಿ ಏನಿಲ್ಲ ಇ ಟಿ ಸಿ ಎಮ್ನ ಲೀಸ್ ಕೊಡ್ತಾ ಇದ್ದೀರಿ ಯಾರೋ ವಿಂಗ್ಸ್ ಅವ್ರಿಗೆ ಅಂದ ನಾವೇ ಮ್ಯಾನೇಜ್ಮೆಂಟು ನಮ್ದೇ ಇದಿರ್ತದೆ ಅಂತ ಹೇಳ್ದ ಕೊನೆಗೇನು ಮಾಡ್ರಿ ಇವತ್ತು ಅವನಲ್ಲಿ ತೆಗ್ದಿದ್ದಾರೆ ಅವನಲ್ಲಿ ಯಾವ ಅಧಿಕಾರ ಹೋಗಂಗಿಲ್ಲ ಮತ್ತೆ ಇದೇ ಥರ ಹೊಸಕೋಟೆಯಲ್ಲಿ ಗೌರ್ಮೆಂಟಿಂದ ಫಂಡ್ ಬಂದಿದೆ 25 ಲಕ್ಷ ಏನಂತ ಅವ್ನು ಸಮುದಾಯ ಭವನಕ್ಕೆ ಚೌಟ್ರಿ ಕಟ್ಟಬೇಕು ಅಂತ ಬಂದಿದೆ ಬೇಕಾದ್ರೆ ನೀವು ಹೊಸಕೋಟೆ ಹೋಗಿ ನೋಡಿ ಅದನ್ನು ಚರ್ಚನ್ನ ಇನಾಗ್ರೇಷನ್ ಮಾಡಿದ್ದಾನೆ ಅಲ್ಲಿ ಚೌಟ್ರಿ ಇನ್ನೇ ಏನಿಲ್ಲ ಗೌರ್ಮೆಂಟಿಗೆ ಫ್ರಾಡ್ ಮಾಡಿದ್ದಾನೆ ಆಮೇಲೆ ನಾವೆಲ್ಲ ಹೋಗಿ ಇದು ಮಾಡಿದ್ದೀರಿ ಇಲ್ಲಿ ಹೆಡ್ ಆಫೀಸು ಹೊಸ ನಗರಲ್ಲಿ ಹೋಗಿ ಲೆಟ್ರೆಲ್ಲ ಕೊಟ್ಟಿದ್ದೀರಿ ಅದು ಇವಾಗ ತನಿಖೆ ಮಾಡಬೇಕಂತ ಡಿ ಸಿಗೆ ಲೆಟ್ರ್ ಕೊಟ್ಟಿದ್ದೀರಿ ಎಲ್ಲ ಹೆಡ್ ಆಫ್ ಆ ಬಿಷಪ್ ಏನು ಮಾಡಿದ್ದಾರೆ ಅವ್ನಿಗೆ ಏನಾಗ್ಬಿಟ್ಟಿದೆ ಅಂದರೆ ಇವರು ಇಲ್ಲಿ ಬರೋಕ್ಕೆ ಯಾರು ರೆಡಿ ಇಲ್ಲ ಈ ಥರ ಕೇಸ್ಗಳು ಹಾಸ್ಕೊಂಡು ಇವ್ರು ಹೇಳ್ದಂಗೆ ಮಾಡೋಂಗೆ ಆ ಡಿ ಎಸ್ ರೆಡಿ ಇರೋಲ್ಲ ಇವರು ಮಾರಬೇಕಂದ್ರೆ ಜಿ ಪಿ ಹೋಲ್ಡ್ರ್ ಇದ್ದೆ ಬೇರೆಯವ್ರಿಗೆ ಭಯ ಬೀಳ್ತಾರೆ ದೇವ್ರ ಬಗ್ಗೆ ಇದನ್ನ ಭಯ ಇಲ್ಲ ಜಿ ಪಿ ಹೋಲ್ಡ್ರ್ ಏನು ಬೇಕೋ ಸೈನ್ ಮಾಡಬೇಕು ಏನು ಮಾಡಬೇಕು ಮಾಡಬೇಕಂತ ಅದನ್ನ ಉಳ್ಸ್ಕೊಂಡಿದ್ದಾರೆ ಅಷ್ಟೇ ಇವಾಗ ಯಾರು 12 ಜನ ಡಿ ಎಸ್ ಇದ್ದಾರೆ ಅವ್ರು ಕೋಲಾರಿಗೆ ಹೋಗಿ ಯಾರು ಬರ್ತಾ ಇಲ್ಲ ಇಲ್ಲಿ ತುಂಬ ಇಲ್ಲಿ ಇಲ್ಲಿಗಲ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಯಾರು ಬರೋಕ್ಕೆ ರೆಡಿ ಇಲ್ಲ ಆ ಬಿಷಪ್ ನಾವು ಹೆಸರು ಹೇಳಿದ್ರೆ ಕಾನ್ಫರೆನ್ಸಿಂದ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊನ್ನೆ ಟ್ರಾನ್ಸ್ಫರ್ ಕಾನ್ಫರೆನ್ಸ್ ಆಯಿತು ಜೊತೆ ಚೇಂಜ್ ಮಾಡ್ತೀನಿ ಅಂದರು ಚೇಂಜ್ ಮಾಡೋಕ್ಕಾಗಿಲ್ಲ ಅದಕ್ಕೆ ನಾವು ಹೋರಾಟ ಮಾಡ್ತಾ ಇರಿ ಇವ್ನು ಇರಬಾರ್ದು ಅಲ್ಲೇ ನಮ್ಗೆ ಡಿ ಎಸ್ ಇಲ್ಲಿ ಅವ್ನು ಪೋಸ್ಟೇ ಬೇಡ ಯಾರನ್ನ ಪಾಸ್ಟಿತ್ತು ಅವ್ರು ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ರು ಅದೇ ಹೇಳಿದ್ರಿ ನಾವು ಈ ಥರ ಏನೋ ನಾಯಕ ಕೇಳಕ್ಕೆ ಹೋದ್ರೆ ನಮ್ಗೆ ಬೆದರಿಸ್ತಾನೆ ಕಂಪ್ಲೇಂಟ್ಗಳು ಕೊಡಿಸ್ತಾನೆ ರೋಡಿಗಳನ್ನ ಬಿಡ್ತಾನೆ ಆಮೇಲೆ ಸರ್ಕಾರಕ್ಕೆ ಫ್ರಾಡ್ ಮಾಡಿದ್ದಾನೆ ಇವನು ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಕೋಲಾರ ಯಾಕೆ ಈ ಥರ ಹಾಳಾಗ್ತದೆ ಅಂದ್ಬಿಟ್ಟು ನಾವು ಡಿ ಸಿ ಮನವಿ ಕೊಟ್ಟಿದ್ದೀರಿ ಆಮೇಲೆ ಗೌರ್ಮೆಂಟ್ ಫ್ರಾಡ್ ಮಾಡಿರೋದನ್ನು ನಾವು ಕೊಟ್ಟಿದ್ದೀರಿ ಹೊಸಕೋಟೆಯಲ್ಲಿ ಚೌಟ್ರಿಗೆ ದುಡ್ಡು ಇಸ್ಕೊಂಡು ಸೆಸ್ ಕಟ್ಟಿದ್ದಾನೆ ಅದು ದುಡ್ಡು ಏನು ಮಾಡ್ದೆ ಅವನು 25 ಲಕ್ಷ ಏನು ಮಾಡ್ದೆ ಇವಾಗ 25 ಲಕ್ಷ ತಿರ್ಗಾ ಬರುತ್ತೆ ಎಷ್ಟೋ ಅಯ್ಯ ತೋರಿಸ್ಬೇಕು ಬಿಲ್ಡಿಂಗ್ ಮಾಡಿ ಅದು 50 ಲಕ್ಷ ಬರೋದು ಫಸ್ಟು ಬಿಲ್ಲಲ್ಲಿ 25 ಲಕ್ಷ ಬಂದಿದೆ ಅದನ್ನು ತನಿಖೆ ಮಾಡಬೇಕಂತ ನಾವು ಡಿ ಸಿಗೆ ಲೆಟ್ರ್ ಕೊಟ್ಟಿದ್ದೀವಿ ನೋಡಿ ಸರ್ ನಾವು ಎಲ್ಲ ರೀತಿಯಲ್ಲಿ ಹೋಗಿದ್ದೀವಿ ಮುಂದಿನ ಚರ್ಚು ಅವನು ಸಸ್ಪೆಂಡ್ ಮಾಡೋಕ್ಕೆ ಯಾವ ಅಧಿಕಾರ ಇಲ್ಲ ನಾವೇ ಚರ್ಚೆ ಒಳಗಡೆ ಭಾನುವಾರ ಕುತ್ಕೊತಾ ಇದ್ದೀರಿ ನಾವು ಅಲ್ಲೇ ಸಭೆಗೆ ತಿಳಿಸ್ತೀರಿ ಈ ಥರ ಏನು ದೌರ್ಜನ್ಯ ಆಗ್ತಾ ಇದೆ ಸಭಿಕರು ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಸುಮ್ಮನೆ ಗಲಾಟೆ ಗಲಾಟೆ ಅಂತ ಇದ್ದಾರೆ ನಾವು ಭಾನುವಾರ ಬೆಳಿಗ್ಗೆ ಅಲ್ಲೂ ಜನಗಳಿಗೆ ತಿಳಿಸ್ಬೇಕಂತ ನಾವೇ ಮಾತಾಡ್ತೀರಿ ಸಭೆಯಲ್ಲಿ ಅವನ್ನ ಈ ಕೋಲಾರಲ್ಲಿ ಇಂಥ ಡಿ ಎಸ್ ನಮಗೆ ಬೇಡ ಅಂತೇಳಿ ಜನಗಳಿಗೆ ತಿಳಿಸಿ ನಾವೆಲ್ಲ ಒಗ್ಗಟ್ಟಾಗಿ ನಾಳೆ ಮುಂದಿನ ದಿನದಲ್ಲೇ ಬಿಷಪ್ ಮನೆ ಮುಂದೆ ಧರಣಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ.